आदिदेव सकलागम पूजित यादव कुल मोहन रूपा वेदोद्धारक तिरुपति वेंकट वेणुनाथ प्रिय नमो नमो वेदोद्धारक तिरुपति वेंकट वेणुनाथ प्रिय नमो नमो नारायण ते नमो नमो नारद सन्नुत नमो नमो नारायण ते नमो नमो नारद सन्नुत नमो नमो आदिदेव सकलागम पूजित यादव कुल मोहन रूप वेदोद्धारक तिरुपति वेंकट वेणुनाथ प्रिय नमो नमो नारायण ते नमो नमो भवनाथ ते नमो नमो ಪರಿಶ್ರಮ ಒಂದು ಪ್ರತಿಫಲವನ್ನ ಒಂದು ಒಳ್ಳೆಯ ಫಲವನ್ನ ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ತುಂಬಾ ಉತ್ಸುಕನಾಗಿದ್ದೇನೆ, ಖುಷಿಯಾಗಿದೆ. ಪೋಷಕರು ದಯವಿಟ್ಟು ಯಾರಾದರೂ ಮಾತಾಡೋರಿದ್ರೆ ಬಂದು ತಮ್ಮ ಅಭಿಪ್ರಾಯವನ್ನು ತಿಳಿಸ್ಕೊಳ್ಳಿ. ಮದುವೆ ಆಗ್ತಾ ಇದೆ ಅನ್ಸ್ತಾ ಇದೆ, ಇಲ್ಲ ಅಡುಗೆ ಮಾಡಬೇಕು ಅನ್ಸ್ತಾ ಇದೆ. ಬನ್ನಿ ಮೇಡಮ್, ಬನ್ನಿ. ಪೋಷಕರು ಅಂದ್ರೆ ಬರೀ ಅಮ್ಮಂದ್ರಷ್ಟೇ ಅಲ್ಲ, ಅಪ್ಪಂದ್ರು ಬರ್ಬೋದು, ಅವರಿಗೂ ಅವಕಾಶ ಇದೆ. ನಮಸ್ಕಾರ. ರಾಧಾಕೃಷ್ಣ ಬರೀ ಆರು ತಿಂಗಳಲ್ಲಿ ಇಷ್ಟು ಸುಂದರವಾದ ಯಕ್ಷಗಾನ ಇವತ್ತು ಮಾಡಿದಾರಂದ್ರೆ ಮಕ್ಕಳು ನಮಗೆಲ್ಲ ತುಂಬಾ ಹೆಮ್ಮೆಯ ಸಂಗತಿ. ಇದಕ್ಕೆ ಕಾರಣ ನಮ್ಮ ಗುರುಗಳು, ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು. ಹಾಗೆ ನಮ್ಮ ಸಹಕಾರ ನಿಮಗೆ ಯಾವಾಗಲೂ ಇರುತ್ತೆ. ಮುಂದೆ ಇಂತಹ ಬಹಳಷ್ಟು ಕಾರ್ಯಕ್ರಮ ನಿಮ್ಮಿಂದ ಮೂಡಬರ್ಲಿ, ನಾವೆಲ್ಲ ನಿಮಗೆ ಸಹಕಾರವನ್ನು ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೂ ನೆರವಾದಂತ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಇಂತಹ ಸಾಂಸ್ಕೃತಿಕ ಕಲೆಗಳನ್ನ ಬೆಳೆಸಿ ಉಳಿಸುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರೋತ್ಸಾಹ ಕೂಡ ಅಗತ್ಯ. ನೀವು ಆರ್ಥಿಕವಾಗಿಯೂ ಕೂಡ ಈ ಒಂದು ಕಾರ್ಯಕ್ರಮಗಳಿಗೆ ಪ್ರಾಯೋಜಕರಾಗಬಹುದು. ಬೇರೆ ಕಡೆ ಕಾರ್ಯಕ್ರಮಗಳಿದ್ರೆ ನಮಗೆ ಕಾರ್ಯಕ್ರಮಗಳನ್ನು ಅಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಾವೀಗ ಒಂದು ಫಿಲ್ಮ್ ನೋಡ್ಲಿಕ್ಕೆ ಕೊಟ್ರೆ 100-200 ರೂಪಾಯಿ ಕೊಟ್ಟು ಫಿಲ್ಮ್ ನೋಡ್ತೀವಿ. ಇಂತಹ ಪ್ರದರ್ಶನಗಳನ್ನ ನೋಡ್ತಕ್ಕಂದ್ರೆ ಅಲ್ಲೊಂದು ಕಾಣಿಕೆ ಡಬ್ಬೆ ಇಟ್ಟಿದ್ದೇವೆ, ನಿಮಗೆ ಕೊಡಬೇಕು ಅಂತಿದ್ರೆ ಕೊಡಬಹುದು. ಮುಂದಿನ ನಮ್ಮ ಇಲ್ಲಿನ ಕಾರ್ಯಕ್ರಮಗಳಿಗೆ ಅದು ಸಹಾಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ನಾವೊಂದು ಪೋಷಕರಿಗೂ ಒಂದು ಒಂದು ಮೆಸೇಜ್ ಹಾಕಿದ್ವಿ, ಇದು ನಮ್ಮ ಕೋರಿಕೆ ಅಷ್ಟೇ, ಹೇರಿಕೆ ಅಲ್ಲ ಅಂತೇಳಿ. ಯಾಕಂದ್ರೆ ಕಲಾಕದಂಬ ಆರ್ಟ್ ಸೆಂಟರ್ ಯಾವತ್ತೂ ಕೂಡ ಯಾವುದೇ ಆರ್ಥಿಕ ಲಾಭಗಳನ್ನ ಇಟ್ಟುಕೊಂಡು ಇಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇಲ್ಲ. ಈ ಒಂದು ಯಕ್ಷಗಾನ ಪರಂಪರೆ ಉಳಿಬೇಕು, ಮಕ್ಕಳಲ್ಲಿ ಈ ಒಂದು ಆಸಕ್ತಿ ಬೆಳಿಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ರಾಮಾಣಿಕವಾದ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಸುಮಾರು 12 ವರ್ಷಗಳಿಂದ ನಾವು ಈ ವೇದಿಕೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ ಅಂದ್ರೆ ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಇಲ್ಲಿಯ ಸಿದ್ಧಿ ಗಣಪತಿ ದೇವಾಲಯದ ಅಧ್ಯಕ್ಷರು ಪದಾಧಿಕಾರಿಗಳ ಪ್ರೋತ್ಸಾಹದಿಂದ ಮಾತ್ರ ಸಾಧ್ಯ. ಈ ನಿರಂತರ ಪ್ರೋತ್ಸಾಹ ಸದಾ ನಮಗಿರಲಿ ಅಂತ ಆಶಿಸ್ತ ವಿದ್ಯಾರ್ಥಿಗಳಲ್ಲಿ ಯಾರಾದರೂ ಒಬ್ಬರು ಮಾತಾಡೋರಿದ್ರೆ ದಯವಿಟ್ಟು ಮಂತ್ರವೇ ನಿತ್ಯ. ಎಲ್ರಿಗೂ ನಮಸ್ಕಾರ. ನಾನು ಯಕ್ಷಗಾನ ಕಲಿಯಕ್ ಸ್ಟಾರ್ಟ್ ಮಾಡಿ 5 ವರ್ಷ ಆಯ್ತು. ಮೊದಲನೆಯದಾಗಿ ರಾಧಾಕೃಷ್ಣ ಅವರ ಸರಕು ಮುರಳಿ ಸರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಾವೇನೇ ತಪ್ಪು ಮಾಡಿದ್ರು ಅದನ್ನ ತಿದ್ದಿ ತೀರಿ ನಮ್ ಮುಂದೆ ಇನ್ನೇನ್ ಏನ್ ಮಾಡ್ಬೇಕು ಅಂತೆಲ್ಲ ಹೇಳ್ಕೊಡ್ತಾರೆ. ಅವ್ರಿಗೆ ನಾನು ಯಾವಾಗ್ಲೂ ಚಿರಋಣಿಯಾಗಿ ಇರಕ್ ಇಷ್ಟಪಡ್ತೀನಿ. ಧನ್ಯವಾದ. ಮತ್ತೆ ಮಾತಾಡ್ತೀರಾ? ಅನರ್ಘ್ಯ ಈ ವರ್ಷ ಬಂದಿದೆಯಾ ನೀನು? ಎಸ್ಎಸ್ಎಲ್ಸಿ ಸ್ಟೂಡೆಂಟ್ಸ್ ಈ ಸದ್ಯದಲ್ಲಿ ಎಕ್ಸಾಮ್ ಈಗ ಬರೀತಾ ಇದ್ದಾರೆ, ಮತ್ತೆ ಮುಂದೆ ಬರೀತಾರ? ಅದು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನರ್ಘ್ಯ. ನನ್ನ ಕನ್ನಡವನ್ನು ಮೊದಲಾಗಿ ಕ್ಷಮಿಸಿ, ಅಷ್ಟು ಚೆನ್ನಾಗಿಲ್ಲ. ಇದು ಕಲಾಕಾರ ನಾನು ಉಡುಪಿಯವಳು, ಆದ್ರೆ ಯಕ್ಷಗಾನನೇ ಕಲ್ತಿಲ್ಲ. ಅದೊಂದು ಯಾವಾಗ್ಲೂ ನಾನು ಕಾಡ್ತಾ ಇತ್ತು.
ಆಗ ನಾನು ನನ್ನ ತಂಗಿ ಪ್ರಣತಿ ಇಲ್ಲಿ ಸೇರಿದಾಗ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಪ್ರತಿದಿನ ಏನಾದ್ರೂ ಒಂದು ಕಲ್ತು ಹೋಗಿದೀವಿ. ಅದಕ್ಕೆ ವಿರಾಟ್ ಸರ್ ಮತ್ತೆ ನಾಡ ಸರ್ ಹೃದಯಪೂರ್ವಕ ಧನ್ಯವಾದಗಳು. ಸತ್ತದಾಗಿ ಚಿಕ್ಕದಾಗಿ ಕನ್ನಡ ಬರಲ್ಲ ಅಂತ ಕನ್ನಡ ಮಾತಾಡಿದಕ್ಕೆ ಧನ್ಯವಾದಗಳು. ಈ ಒಂದು ಯಕ್ಷಗಾನವನ್ನು ನಿರ್ದೇಶನ ಮಾಡಿದಂತಹ ಡಾಕ್ಟರ್ ರಾಧಾಕೃಷ್ಣ ಉರಾಳ ಅವರು ವೇದಿಕೆಗೆ ಬರಬೇಕು, ದೇವರಾಜ ಕರಪ ಅವರು ವೇದಿಕೆಗೆ ಬರಬೇಕು. ಇನ್ನೊಂದು ವಿಶೇಷ ಸಂಗತಿಯನ್ನು ನಿಮ್ಮ ಮುಂದೆ ಹೇಳಬೇಕು. ಚಿಕ್ಕಲಾಯಿತಾಳು ಕೃಷ್ಣ ಪಾತ್ರ ಮಾಡಿದವಳು. ಕೊಯಂಬತ್ತೂರಿನ ಈಶಾ ಫೌಂಡೇಶನ್ನ ಎರಡು ಸಂದರ್ಶನದಲ್ಲಿ ಅವಳು ಉತ್ತೀರ್ಣರಾಗಿದ್ದಾಳೆ. ಇನ್ನೊಂದು ಸಂದರ್ಶನಕ್ಕೆ ಅವರು ಆ ಲಕ್ಷಣತ್ರ ಹೇಳ್ತಿದ್ದಂತೆ, ಅಪ್ಪ ಅಮ್ಮನ್ನ ಬಿಟ್ಟು ಹೋಗೋದು ನನಗೆ ಅಷ್ಟು ಬೇಜಾರಾಗ್ತಾ ಇಲ್ಲ, ಆದ್ರೆ ಯಕ್ಷಗಾನ ಕಲಿಯಲಿಕ್ಕೆ ಆಗ್ತಾ ಇಲ್ವಲ್ಲ, ಯಾಕಂದ್ರೆ 18 ವರ್ಷ ಆಗುವವರೆಗೆ ಅಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾಗತ್ತೆ. ಆ ಬಗ್ಗೆ ಅವಳು ಧೈರ್ಯವಾಗಿ ನಾನು ಅಲ್ಲಿ ಎಜುಕೇಶನ್ ಮಾಡ್ತೀನಿ ಅನ್ನೋ ಒಂದು ಧೈರ್ಯದಿಂದ ಹೋಗ್ತಾ ಇದ್ದಾರೆ. ಅವರ ಅಪ್ಪ ಅಮ್ಮ ಕೂಡ ಹರಸಿ ಅವರಲ್ಲಿ ಸೇರಿಸ್ತಾ ಇದ್ದಾರೆ. ಇನ್ನಷ್ಟು ಅವರು ಈ ಒಂದು ಶೈಕ್ಷಣಿಕ ರಂಗಗಳಲ್ಲದೆ ಸಾಂಸ್ಕೃತಿಕ ರಂಗಗಳಲ್ಲೂ ಮಿನುಗುವ ನಕ್ಷತ್ರವಾಗಿ ಅಂತ ನಾವು ನೀವೆಲ್ಲ ಹಾರೈಸೋಣ. ಆಂಧ್ರಪ್ರದೇಶ ಹಾಗೆ ಎಲ್ಲ ಮಕ್ಕಳು ಕೂಡ ಅಷ್ಟೇ ಆಸಕ್ತಿಯಿಂದ ಈ ಯಕ್ಷಗಾನವನ್ನ ಕಲಿತು ಯಕ್ಷಗಾನವನ್ನ ಇಲ್ಲಿ ಇವತ್ತು ಪ್ರದರ್ಶನವನ್ನ ಮಾಡಿದ್ದಾರೆ. ಅವರಿಗೆ ನಮ್ಮ ಈ ಒಂದು ತರಗತಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವರಿಗೆ ಸರ್ಟಿಫಿಕೇಟ್ ಪ್ರಶಂಸಾ ಪತ್ರವನ್ನು ಕೊಡ್ತಾ ಇದ್ದೇವೆ. ಈಗ ಅಧ್ಯಕ್ಷರಿಂದ ಅವರಿಗೆ ಶಾಲು ಗೌರವ ಪ್ರಣತಿ ಪಾಟೀಲ್ ಡಾಕ್ಟರ್ ನಮ್ಮ ಟೆಂಪಲ್ಲಿ ಡಾಕ್ಟರ್ ಆಗಿ ಮಾಡಿದವನು ಶುಭದಾ ವರ್ಷ ಹೀಗು ಉಂಟೆ ಇದ್ದರು ಅವನು ಮಧ್ಯಾಹ್ನ ಜಾಸ್ತಿ ಏನು ತಿಂದಿಲ್ಲ, ಎರಡು ಮಂತ್ರ ಬರುತ್ತೆ, ಎರಡು ಕೋಳಿ ಉಂಟೈತೆ ಹೀಗು ಉಂಟೆ. ಆಮೇಲೆ ಪ್ರತೀಕ್ ಆಚಾರ್ಯ ನಾನು ಒತ್ತಾಯದ ಮೇರೆಗೆ ಒಂದು ಫ್ಲೂಟ್ ನುಡಿಸಪ್ಪ ಅಂತ ಹೇಳಿದ್ದೆ. ಇವರು ಎತ್ತ ಅಂತ ಹೇಳಿದ್ರು, ಅದನ್ನ ಮಿಸ್ ಮಾಡಿದ್ದಾರೆ. ಯಾಕಂದ್ರೆ ಈ ಹುಡುಗ ಸಕಲ ಕಲ ವಲ್ಲವನಂತೆ ಹೇಳಿ ಕಾಮನಾಚಾರ್ಯ ಪೂರ್ಣಿಮಾಚಾರ್ಯ ಆಚಾರ್ಯ ಪ್ರತೀಕ್ ಆಚಾರ್ಯ ಪೂಜಾ ಆಚಾರ್ಯ ಎಲ್ಲ ಪ್ರೀತ ನಿತ್ಯ ಪೂಜಾ ಆಚಾರ್ಯ ಅನರ್ಘ್ಯ ಆಚಾರ್ಯ ಪ್ರಶಸ್ತಿ
ರಜತ್ ಪತವ ಕಾಣದೆ ಜಲವ ಇಂದ್ರನಾಥ ಬರಾಡ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಪವನ್ ಸುರೇಶ್ ರಾಜೇಶ್ ಅವರು ಇವರೆಲ್ಲರೂ ನಮಗೆ ವೇದಿಕೆಯ ಹಿಂಭಾಗದಲ್ಲಿ ಸಹಕರಿಸಿದಂಥವರು. ವಿಶ್ವನಾಥ ಉರಾಳ್ ಅವರು ಮೇಕಪ್ ಅಲ್ಲಿ ಸಹಕಾರ ನೀಡಿದಂಥವರು. ರಾಜೇಶ್ ಪ್ರಶಸ್ತಿ ಬೇಕಿದ್ರೆ ಹೇಳಿ. ಇಲ್ಲೇ ಪ್ರಶಸ್ತಿ ನಮಗೆ ಮೊನ್ನೆ ತಾಲೀಮಿಗೆ ಅವಕಾಶ ಮಾಡಿಕೊಟ್ಟಂತವರು ಚಂದ್ರಶೇಖರ್ ಸರ್. ಪೂಜಾ ಮೇಡಮ್ ಪೂಜಾ ಪೂರ್ಣಿಮ ಮೇಡಮ್ ಬನ್ನಿ ಬನ್ನಿ. ಇವರು ಯಕ್ಷಗಾನ ಕಲಾವಿದರು ಕೂಡ. ಅವರು ಶ್ವೇತಕುಮಾರ ಚರಿತ್ರೆಯಲ್ಲಿ ಪ್ರೇತದ ಒಂದು ಅಭಿನಯವನ್ನ ತುಂಬಾ ಅಮೋಘವಾಗಿ ಮಾಡ್ತಾರೆ. ಪವನ್ ನಮ್ಮ ತಂಡದ ಸದಸ್ಯ ಸುರೇಶ್ ಅವರೇ ಕರಾಟೆ ಮಾಸ್ಟರ್. ಚಂದ್ರಶೇಖರ್ ಸರ್ ನಮಗೆ ತಾಲೀಮಿಗೆ ಅವಕಾಶ ಮಾಡಿಕೊಟ್ಟಂತವರು. ಹಳೆ ಕರೋನಾ ಏನಾದರೂ ಅಲೆಗಳನ್ನು ಸೃಷ್ಟಿಸದೇ ಇದ್ರೆ ಬೇಸಿಗೆ ಶಿಬಿರ ಮಾಡಬೇಕು ಅನ್ನೋದು ನಾವಂತೂ ಉತ್ಸುಕರಾಗಿದ್ದೇವೆ. ಮಕ್ಕಳನ್ನು ಕಳಿಸುವ ಬಗ್ಗೆ ನೀವೇನಾದರೂ ಯೋಚನೆ ಮಾಡಿ ಕಳಿಸ್ತೀನಿ ಅಂತಾದ್ರೆ ಇಲ್ಲಿ ಬೇಸಿಗೆ ಶಿಬಿರವನ್ನು ಕೂಡ ಮಾಡ್ತೇವೆ. ಕೊನೆ ವರ್ಷದಲ್ಲಿ ಬೇಸಿಗೆ ಶಿಬಿರ ನಾವು ಇಲ್ಲಿ ಮಾಡಲಿಕ್ಕಾಗಿಲ್ಲ. ಹಲವಾರು ಪೋಷಕರು ನನಗೊಂದು ಸಾವಿರ ಮೆಸೇಜ್ ಹಾಕಿರ್ಬೋದಿಂದ ಮಿಸ್ ಮಾಡ್ಕೊಂಡ್ವಿ ಮಿಸ್ ಮಾಡ್ಕೊಂಡ್ವಿ. ನಾವೆಲ್ಲರೂ ಮಿಸ್ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಒಂದು ವರ್ಷಗಳ ಕಾಲ ಯಾವುದೇ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯಲಿಲ್ಲ. ತುಂಬ ಬೇಸರದ ಸಂಗತಿ. ಮಹಾಗಣಪತಿಯಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಈ ಕರೋನಾ ಅಲೆ ಅಲ್ಲಿಗೆ ನಿಲ್ಲಿ, ಜಗತ್ತಿನಾದ್ಯಂತ ಒಂದು ಒಳ್ಳೆಯ ಆರೋಗ್ಯಕರ ವಾತಾವರಣ ಸೃಷ್ಟಿಯಾಗಿ ನಮ್ಮಲ್ಲೂ ಪರಿಸರವನ್ನ ಚೆನ್ನಾಗಿ ಇಟ್ಟುಕೊಳ್ಳುವಂತಹ ಒಂದು ದೃಢ ಮನಸ್ಸನ್ನು ಆ ಭಗವಂತ ನಮ್ಮೆಲ್ಲರಿಗೂ ಕರುಣಿಸಿ ಅಂತ ಹಾರೈಸ್ತ ಮುಂದಿನ ಯಕ್ಷಗಾನ ತರಗತಿ ಹೆಚ್ಚಿನ ಅಂಶ ಅವಕಾಶಗಳಿದ್ರೆ ಅಂದ್ರೆ ಒಳ್ಳೆಯ ವಾತಾವರಣ ಇದ್ರೆ ಮತ್ತೆ ಜೂನ್ನಿಂದ ಪ್ರಾರಂಭವಾಗುತ್ತದೆ. ಆಸಕ್ತರು ತಮ್ಮ ಮಕ್ಕಳನ್ನು ಕೂಡ ಸೇರಿಸಬಹುದು. ಈಗ ಮಕ್ಕಳಿಗೆ ಸರ್ಟಿಫಿಕೇಟ್ ಅನ್ನ ಕೊಡಲಾಗ್ತದೆ. ಅಧ್ಯಕ್ಷರು ಹಾಗೂ ರಾಧಾಕೃಷ್ಣ ಉರಾಳ ಅವರು ಶರಣ್ಯ ಜೀರೋ ಶ್ರೀವತ್ಸ ಹೆಗ್ಡೆ ಪ್ರಣತಿ ಭಟ್ ನಿತ್ಯಾನಂದ ಜಾನ್ವಿ ಎಂ ಕಾಮತ್ ಅನನ್ಯ ಆಚಾರ್ಯ ಮಧುಮಿತ ರವೀಂದ್ರ ಯಕ್ಷಗಾನ ತರಗತಿಗೆ ಸಹಕಾರ ನೀಡಿದವರು. ಶಿತ್ತಲ ಐತಾ ಅತಿಥಿ ಉರಾಡ ವರ್ಷ ಎಂ ಕೃಷ್ಣ ಸುಭಟಾ ಪ್ರಿಯಂ ಶ್ರೀಹರಿ ಹೆಬ್ಬಾರ್ ಪ್ರತೀಕ್ ಆಚಾರ್ಯ ಪೂಜಾ ಆಚಾರ್ಯ ಎಲ್ಲವಾಗಿದೆಯಲ್ಲ ಕಿಶನ ಸುರಾಟಿಗೆ ಆಮೇಲೆ ಕೊಡ್ತೀವಿ. ದೊಡ್ಡ ರಜತ್
ಮತ್ತೆ ಪ್ರಶಸ್ತಿ ಧನ್ಯವಾದಗಳು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರ ಧನ್ಯವಾದಗಳು ಯಕ್ಷಗಾನಂ ಜಯ ಯಕ್ಷಗಾನಂ ಭಾಗ್ಯ ಎಲ್ಲರೂ ನಡೆದಂತಹ ಪ್ರೀತಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿರುವುದಕ್ಕೆ ಸುಗ್ರಾಸ ಭೋಜನ ವ್ಯವಸ್ಥೆಯನ್ನ ನಿಮ್ಮ ನಿಮ್ಮ ಮನೆಗಳಲ್ಲಿ ಮಾಡಲಾಗಿದೆ ದಯವಿಟ್ಟು ಸ್ವೀಕರಿಸಿ ಒಳ್ಳೆಯ ನಿದ್ದೆ ಮಾಡಿ ನಾಳೆ ಭಾನುವಾರ ಇನ್ನೊಂದು ಮುಖ್ಯವಾಗಿ ನಾನು ಮತ್ತೆ ಈ ಯಕ್ಷಗಾನ ಪ್ರದರ್ಶನಕ್ಕಾಗಿ ನಾವು ವಿಶೇಷವಾಗಿ ಧ್ವನಿ ಮುದ್ರಣವನ್ನ ಮಾಡ್ತಿದ್ವಿ ಅದಕ್ಕೆ ತುಂಬಾ ಸಹಕಾರ ನೀಡಿದವರು ನಮ್ಮ ಭಾಗವತರು ಸುತ್ರಾಯ ಹೆಬ್ಬಾರ್ ಅವರು ಮತ್ತಲೆಯಲ್ಲಿ ನಮ್ಮ ಪಾಠಕ್ಕಾರ ಅವರು ಹಾಗೆ ಚಂದೆಯಲ್ಲಿ ಶ್ರೀನಿವಾಸ ಪ್ರಭು ಅವರು ಸಹಕರಿಸಿದ್ದಾರೆ ಅವರಿಗೆ ಅನಂತ 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 ಪ್ರಣಾಮಗಳು ಧನ್ಯವಾದ